ಸರ್, ಲಾಯರ್ ಗುಂಡಣ್ಣ ಅವರು ಅಂದ್ರೆ ಅವರಿಂದ ನಿಮ್ಗೆ ಏನಾಗಬೇಕಾಗಿತ್ತು? ಒಂದು ಮುಖ್ಯವಾದ ಕೇಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅವ್ರ ಹೆಸರನ್ನ ನಿಮ್ಗೆ ಸಜೆಸ್ಟ್ ಮಾಡಿದವ್ರು ಯಾರ್ರಿ? ಇಲ್ಲಿ ಡ್ರೈ ವಾಶ್ ಅಂಗಡಿ ಇದೆಯಲ್ಲ, ಆ ಡ್ರೈ ವಾಶ್ ಅಂಗಡಿ ಅವ್ರು ಹೇಳಿದ್ರು ಡ್ರೈ ವಾಶ್ಗೆ ನಮ್ಮ ಅಂಗಡಿ ಫೇಮಸ್ಸು, ಡ್ರೈವರ್ಸ್ಗೆ ಲಾಯರ್ ಗುಂಡಣ್ಣ ಅವ್ರು ಫೇಮಸ್ಸು ಅಂತ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನೇ ಲಾಯರ್ ಗುಂಡಣ್ಣ. ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿ ಎಂಟ್ರಿ ಕೊಟ್ಟಾದ್ರು ವಿಚಾರ ಕೇಸು ಒಪ್ಪಂದ ತಿರುಗುತ್ತೆ, ಎಡಗಾಲಿ ಎಂಟ್ರಿ ಕೊಟ್ಟಾದ್ರು ಒಪ್ಪಂದ ಕೇಸು ವಿಚಾರ ತಿರುಗುತ್ತೆ. ನೀವು ಇಲ್ಲಿ ಬನ್ನಿ ಸರ್, ನೀವು ಎಡಗಾಲಾರೂ ಇಟ್ಕೊಂಡು ಹೋಗಿ, ಬಲಗಾಲಾರೂ ಇಟ್ಕೊಂಡು ಹೋಗಿ, ಒಟ್ಟಿನಲ್ಲಿ ನನಗೆ ವಿಚ್ಛೇದನ ಕೊಡಿಸ್ಬಿಡಿ. ಸರ್, ನೀವು ಎಂಥ ಗಳಿಗೆಯಲ್ಲಿ ಬಂದಿದ್ರೆ ಅಂದರೆ ಈಗಾಗಲೇ 99 ವಿಚ್ಛೇದನ ಕೊಡಿಸಿದ್ದೀನಿ, ನಿಮ್ಮ ಕೇಸೆ 100 ವಿಚ್ಛೇದನ, ಹಾಗಾಗಿ ಫ್ರೀ. ಅಯ್ಯೋ ಬೇಡ, ಬಿಟ್ಟು ಕೆಲಸ ನೆಟ್ಟಿಗೆ ಮಾಡಲ್ಲ ಅಂತ ಜನ ಹೇಳ್ತಾರೆ. ನೋಡಿ, ನನ್ನ ಹೆಸರು ಕುಮಾರ್ ಅಂತ, ಇದು ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಈ ಕೇಸ್ಗೆ 10,000 ಫೀಸ್ ಕೊಡ್ತೀನಿ, ಸದ್ಯಕ್ಕೆ 5,000 ಅಡ್ವಾನ್ಸ್ ಇಟ್ಕೊಳ್ಳಿ. ಸರ್, ಕಾಫಿ ಟೀ ಹಾಲು ಜ್ಯೂಸ್ ಏನಾರ್ಥ? ಏನು ಬೇಡ, ವಿಚ್ಛೇದನ ಕೊಡಿಸ್ಬಿಡಿ. ಗಾಡಗವಿ ಗಂಗಾಧರ. ವೈಶಾಲಿ ಬರ್ಬೇಕಾದ ದಿನಕ್ ಬರ್ತಿದ್ಯಲ್ಲ, ಏನ ಹೊಟ್ಟೆ? ಏ ಪೆದ್ದ ಪರಮ, ನನಗೆ 100 ವಿಚ್ಛೇದನ ಕೇಸ್ ಸಿಗ್ತಾ ಇದೆ ಕಣ. ಈಗ ಹೋದ್ನಲ್ಲಪ್ಪ, ಅವನೇ ಬಡಪಾಯಿ ಗಂಡ. ಏ ಕೇಸ್ ಏನು ಕತೆ ಅಂತ ತೀರ್ಮಾನ ತಗೊಂಡು ಕೇಸ್ ತಗೊಳಪ್ಪ, ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂದ್ರಂತೆ. ಏ ನಮ್ಮ ಲಾಯರ್ಗಳಿಗೆ ಅವ್ರ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕಣ, ಅವ್ರ ಏನು ಎತ್ತ ಸಂಸಾರ ಹೇಗ್ ನಡೆಯುತ್ತೆ ಅಂತ. 1,000 ಸುಳ್ಳು ಹೇಳಿ ತಾಳಿ ಕಟ್ಸು ಅಂತಾರೆ, ನೀನ್ 100 ಸುಳ್ಳು ಹೇಳಿ ತಾಳಿ ಬಿಚ್ಚಬಿಡ್ತಾ ಕಣ. ಏನ್ ಕೇಳಿದ್ರು 50 ಅಂತೀಯಲ್ಲ ಕೆಜಿ ತರಕಾರಿನೂ ಹಂಗೆ ಐತೆ ನೋಡಿ, ಎಲ್ಲ ಎಳೆದು. ಇಂಥ ತರಕಾರಿ ನಿಮ್ಗೆ ಬೇರೆ ಎಲ್ಲೂ ಸಿಗಾಕಿಲ್ಲ. ಇದು ಬೊಲ್ತೋಗದೆ, ಇದು ಆ ದೇವ್ರಿಗೆ ಪ್ರೀತಿ, ಸೊಪ್ಪ ಒಣಗೋಗದೆ, ಎಲ್ಲ ಅರ್ಧ ಬೆಲೆ ಕೊಟ್ಬಿಡು. ಅರ್ಧ ಬೆಲೆಗೆ ಕೊಡ್ತೀನಿ, ಎಲ್ಲ ಅರ್ಧ ಕೆಜಿ ಕೊಡ್ತೀನಿ. ನಿನ್ಗೊಬ್ಳಿಗೆ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ಯಾ? ನಾನ್ ಯಾರು ಗೊತ್ತಾ? ರತ್ನಮ್ಮ ಲಾಯರ್ ಗುಂಡಣ್ಣನ ಹೆಸರು ಕೇಳಿದ್ಯಾ? ಅವ್ರ ಸಂಬಂಧಿ. ನಾನ್ ಕೇಳಿದ ಬೆಲೆಗೆ ತರಕಾರಿ ಕೊಟ್ರೆ ಸರಿ, ಇಲ್ದೇ ಇದೆ ಈ ರೋಡಲ್ಲಿ ತರಕಾರಿನೇ ಮಾರಬಾರ್ದು, ಹಂಗ ಮಾಡ್ಬಿಡ್ತೀನಿ ಗೊತ್ತಾ? ಇವತ್ ನೀನ್ ಈ ರೋಡ್ಗೆ ಬಂದಿದ್ಯಾ? ನಾನ್ ಯಾರು ಗೊತ್ತಾ? ಕಲಾಸಿಪ್ಪಳ್ಯಂ ರೌಡಿ ರಂಗಣ್ಣ ಇದಾರಲ್ಲ, ಅವ್ರ ಸೊಸೆ. ಬೇಕಾದ್ ತಗೋ, ಬೇಡ ಅಂದ್ರೆ ಬಿಟಾಕೋ. ನನ್ಗೆ ಲೋಪ್ ಆಗ್ತೀಯಾ? ಬಂದೆ ತಡಿ. ತಗೊಳ್ರಿ 100, ಅವ್ರು ಹೇಳಿದ ರೇಟಿಗೆ ಕೊಟ್ಬಿಟ್ರಿ, ನಿಮ್ಗೆ ಲಾಭ ಆಗತ್ತಲ್ಲ. ಸುಬ್ಬಾ ಬಿಡ್ಬೇಡ ಅವಳ ದಬಾಯಿಸು. ಬಿಡ್ತಾನೆ. ಏ ನಮ್ಮ ಅಮ್ಮ ಎಷ್ಟಿಗೆ ಹೇಳ್ತಾಳ ಅಷ್ಟು ಕೊಡೆ. ಇದು ಎಷ್ಟಂದಿ? ಕೆಜಿ 50, 1 ಪೈಸಾ ಕಮ್ಮಿ ಇಲ್ಲ. 30 ಕೆಜಿ ಕೊಡೆ, ಇಲ್ಲಾಂದ್ರೆ ನಮ್ಮ ಅಮ್ಮ ಪೊಲೀಸರಿಗೆ ಕೊಟ್ಬಿಡ್ತಾಳೆ. ಬೇಡ ಸ್ವಾಮಿ, ನೀವ್ ಎಷ್ಟು ಕೇಳ್ತೀರ ಅಷ್ಟಕ್ಕೆ ಕೊಡ್ತೀನಿ. ನಾನೇನು ಅನ್ಕೊಂಡಿದ್ದಕ್ಕಲ್ಲ, ಬೋಲ್ ಜೋರ್ ಇದೆ ಬಿಡ್ಲ. ನೀವ್ ನನ್ ಜೊತೆ ಇದ್ರೆ ನಾ ಗೆದ್ರಲ್ಲ ರೀ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕ, ಯಾರ್ ಬೇಕ ಅವ್ನ್ ಕಡದಾಕ್ ಬಿಡ್ತೀನಿ. ಬೇಸ್ಕಲ ಮಗ, ಈ ಚಿಕ್ಕ ವಯಸ್ಸಿಗೆ ಸಂಸಾರ ನೀಗ್ಸೋದ್ ಕಲ್ತ್ ಬಿಟ್ಟಿದ್ಯಲ್ಲ, ಒಳ್ಳೆ ಕಡೆ ಹೆಂಗ್ ನೋಡಿ ನಿನ್ ಲಗ್ನ ಮಾಡಿಸ್ತೀನಿ ಬಿಡ್ವ. ಅಲ್ಲಿ ಯಾಕೆ ಹುಡುಕ್ತೀರಿ? ನೀನೇ ಯಾರ ನೋಡ್ಕೊಂಡಿದ್ಯಾ? ಆ ಮುಸುಡಿನಾಗ ಏನೈತೆ ಅಂತ ಇಷ್ಟಪಟ್ಟಿಯಾ? ಆತು ಬಿಡು, ನಾನು ನೋಡ್ಕೊಂತೀನಿ ಬರ್ಲ. ಅಮ್ಮ, ಅದ್ರ ಮ್ಯಾಕತ್ತಕ್ಕೆ ಮೆಟ್ಲೈತೆ. ಯಾಕವ್ವ ಮ್ಯಾಕ್ ಯಾಕೆ ಹೋಯ್ತೀಯ? ಮೆಟ್ಲೈತೆ ಅಂತ ಹೇಳು, ನಾನು ಮ್ಯಾಕ್ ಹೋಗ್ಬೇಕು. ಮ್ಯಾಕ್ ಹತ್ಬಿಟ್ಟು ನಿನ್ ಮಗಾಗೆ ಬೆಂಗ್ಳೂರೆಲ್ಲ ತೋರ್ಸೋಣ ಅಂತಾನ? ನಂಗೆ ಜೀವನ ಸಾಕಾಗೋಗದೆ, ಮನೆಗೆ ಕಾಗದ ಬರ್ದಿಟ್ ಬಂದಿವ್ನಿ, ನಾನು ಬದುಕಿರೋಕಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಗಂಡ ನನ್ನ ಬಿಟ್ಬಿಟ್ಟು ಯಾವಳ ಪರದೇಸಿನ ಕಟ್ಕೊಂತಾನಂತೆ. ಅಯ್ಯಯ್ಯೋ ಮಗ, ನಿನ್ನ ಹೆಸರೇನು? ಮಾದೇವಿ. ಅಯ್ಯೋ ಮೂದೇವಿ, ಗಂಡ ಮನೆ ಬಿಟ್ಟು ಓಡಿಸ್ಬಿಟ್ಟ ಅಂತ ಮನೆ ಬಿಟ್ಟು ಬಂದ್ಬಿಡೋದಾ? ಬುದ್ಧಿ ಅದ ನಿಂಗೆ? ನಿಮ್ಗೆ ಏನಾದ್ರು ತ್ರಾಸಿದ್ರೆ ನಮ್ಮಮ್ಮಗೆ ಹೇಳ್ರಿ. ಹ್ಮ್, ಯಾರ್ಗೆ ಹೇಳಿದ್ರೆ ಏನಾಯ್ತದೆ? ನನ್ನ ನಸೀಬೆ ಸಂದಾಕಿಲ್ಲ. ನಿಮ್ಮ ಗಂಡ ಇನ್ಯಾರನೋ ಗಂಟ ಕೊಳಕೊಂಡಾನೆ? ಹೌದು, ನನ್ನ ಗಂಡ ಅದು ಯಾವಳನೋ ಕಟ್ಕೊಂತಾನಂತೆ. ನನಗೆ ಅದೇನ ಡೈವರ್ಸ್ ಕೊಡ್ತಾನಂತೆ. ಅವನು ಅದನ್ನ ಕೊಡಕಂತ ನಾ ಬದುಕಿದ್ರೆ ಅಲ್ವಾ, ನಾನೇ ಸತ್ತೋಯ್ತೀನಿ. ನಮ್ಮಪ್ಪ ತನ್ನ ತಲೆ ಕಡ್ದ, ಅವನ್ ಕೇಳ್ದಂಗೆಲ್ಲ ನಮ್ಮಪ್ಪ ದುಡ್ಡು ಕೊಡ್ತಾ ಇದ್ರು. ಅವನ ದುಡ್ಡನ್ನ ತಗೊಂಡೋಗಿ ಜೂಜು ಈಸ್ಬಿಟ್ಟು ಆಡ್ತಿದ್ದ. ಈಗ ನಂಗೇನು ಉಳಿಸಿಲ್ಲ. ಈಗ ಅವಳು ಯಾವಳಿಂದನ ಹೋಯ್ತಾನಂತೆ, ನನ್ನ ಮನೆಯಿಂದ ಆಚೆ ಹೋಗ್ಬಿಟ್ಟ.
ನೀ ಏನ್ ಚಿಂತೆ ಮಾಡ್ಬೇಡವಾ, ನಮ್ಮ ಮನೇಲಿ ಲಾಯರ್ ಗುಂಡಣ್ಣ ಅಂತ ಅವನೆ, ಅವನು ಎಂತೆಂತ ದುಃಖದ ಕೇಸುಗಳನ್ನ ಸರ್ ಮಾಡವನೆ, ನಿನ್ ಕೇಸನ್ನು ಸರಿ ಮಾಡ್ತಾನೆ, ನೀನ್ ಭಾರವ ನೀನು. ಅಂತೂ ಸಾಯ್ತಿರೋಣ ಬದುಕಿಸಿದ್ರಿ. ಏ ಸಾಕ್ ಸುಮ್ಕಿದವಾ, ಏ ತಗೊಳ್ಳ ಮಗನ, ನೀನ್ ಬಾಡವ ನನ್ ಜೊತೆಗೆ. ಅಕ್ಕ ರತ್ನ ಮತ್ತೆ ಯಾವಾಗ ಊರಿಗೆ ಹೋಗ್ತಾರ? ಯಾವಾಗ ಹೋಗ್ತಾರ ನನ್ಗೇನೆ ಗೊತ್ತು, ಹೋಗ್ ನಿಮ್ ಬಾವನ್ ಕೇಳು. ನನ್ಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ, ಹಿಂಗ್ ಮಾಡು ಹಂಗ್ ಮಾಡು, ಸುಬ್ಬನ್ಗೆ ಕಾಫಿ ತಿಂಡಿ ಕೊಡು ಅಂತ. ಹಳೆ ಕಾಲದವ್ರಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ಗೆ ಯಾವ ಗ್ರಹಚಾರ? ಏ ಅಲ್ಲಿ ಹೋಗ್ ನಿಮ್ ಬಾವನ್ ಹೇಳ. ನೋಡ್ರಿ ಮಗು. ಯಾರ್ದು ಈ ಮಗು? ನಂದರಿ. ಬರವ, ಇದು ನಮ್ಮನೆ, ನೀನ್ ಇಲ್ಲಿ ಆರಾಮಾಗಿರ್ಬೋದು. ಅಕ್ಕ ಮುಗೀತು ಕತೆ, ಊರಿಂದ ಯಾರನ್ನೋ ಕರ್ಕೊಂಬಂದಿದ್ದಾರೆ. ಯಾರತ್ತೆ ಇವ್ರು? ಆಮೇಲೆ ಹೇಳ್ತೀನಿ. ಎಲ್ಲಿ ನಿನ್ ಗಂಡ? ಒಳಗಡೆ ಇದಾರೆ. ಕರಿ ಅವನ್ನ. ರೀ ಹಳ್ಳಿಯಿಂದ ಇನ್ಯಾರೋ ಒಕ್ರಸದ್ರ ನೋಡಿ. ಹೇಳಿ ಅತ್ತೆ ಅವ್ರೆ, ಯಾರಿವ್ರು, ಏನ್ ಕೇಸು? ಇವಳ ಹೆಸರು ಮಾದೇವಿ ಅಂತ. ಇವಳಿಗೆ ಒಂದ್ ಸಣ್ಣ ಕೂಸ ಇದೆ. ಇವಳ ಗಂಡ ಇವಳನ್ನ ಹಿಡ್ಕೊಂಡು ಒಡೆದು ಬಡ್ದು ಇವಳ ತಂದಿದ್ದ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಇವಳು ನಮ್ಮ ಮನೆಯಿಂದ ಆಚೆ ಕಟ್ಬಿಟ್ಟವನೆ. ಅದೆಂತದ್ದು ಡೈವೋರ್ಸ್ ಅಂತೆ, ಡೈವೋರ್ಸ್. ಅದನ್ನ ಕೊಟ್ಬಿಟ್ಟು ಇನ್ನೊಬ್ಬಳನ್ನ ಅವಳು ಲಗ್ನ ಆಗ್ತಾನಂತ ಅವನು. ಚೇ 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 ಚೇ, ಪ್ರಪಂಚದಲ್ಲಿ ಎಂತೆಂತ ಗಂಡಸಿಡ್ತಾರೆ. ಅಕ್ಕ ಇರೋದ್ರಲ್ಲಿ ನಮ್ಮ ಭಾವನೆ ಒಳ್ಳೆಯವರಲ್ವಾ? ನೀನ್ ಯಾವ ನಿಮ್ ಭಾವನೆ ಬಿಟ್ಕೊಟ್ಯ ಸುಮ್ನೆ? ಸುಮ್ನೆ ಅಮ್ಮ, ಹೇಳಿ ಅತ್ತೆಯವ್ರೆ, ಈಗ ನನ್ನ ಕಡೆಯಿಂದ ಏನು ಸಹಾಯ ಆಗ್ಬೇಕು? ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ಗುಂಡಣ್ಣ ಎದ್ದು ನಿಲ್ತಾನೆ. ನನ್ನ ಮಗೆ ಗೊತ್ತಲ್ಲ, ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಈ ಗುಂಡಣ್ಣ ಯಾವತ್ತು ನೀ ಎತ್ತು. ಇವಳು ಸಹಾಯ ಕೊಟ್ಟಿದ್ಲು ಬ್ಯಾಂಕ್ ಮೇಲಿಂದ ದಿಜಾತಿದಾರ ಕ್ಯಾಶ್ ಹಿಡ್ಕೊಂಡ್ಬಿಟ್ಟೆ. ಹುಡುಗುಲ್ಕವ್ರೆ, ನೀವು ಇಷ್ಟೊಂದು ದೊಡ್ಡ ಸಾಹಸ ಮಾಡ್ಬಿಟ್ರ? ಅದಕ್ಕೆ ರೀ ಗುಂಡಣ್ಣವ್ರೆ, ನನ್ನನ್ನ ಮಣಿ ಹಳ್ಳೇನ್ ಮಾಡ್ಕೋರಿ, ಕಾಲ್ ಕಾಲಕ್ಕೂ ಅನುಕೂಲಕ್ಕೆ. ನೀವು ಸಹಾಯಕ್ಕೆ ಹೋದ್ರು ಕಾಪಾಡ್ತೀನಿ. ಮನೆ ಹಿರೇಕ್ರೆ, ನೀವು ಮಗು ಆಡಿಸ್ಕೊಂಡು ಸೈಡಲ್ಲಿ ಇದ್ದು ಬಿಡಿ. ನಿಮ್ಮ ಗಂಡ ನಿಮ್ಗೆ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ದೇನೇನ್ರಿ? ಮಗ ಅದಾಗ್ಬಾರ್ದು ಮಗ. ಅದನ್ನ ನಾನ್ ನೋಡ್ಕೋತೀನಿ ಬಿಡಿ ಅತ್ತೆಯವ್ರೆ. ನಿಮ್ ಗಂಡನ ಹೆಸರು? ಕುಮಾರ್ ಅಂತ, ಸರ್ಕಾರಿ ಕೆಲ್ಸದಲ್ಲಿ ಅವ್ರೆ. ಕುಮಾರ್ ಸರ್ಕಾರಿ ಕೆಲ್ಸ? ಒಂದು ನಿಮಿಷ ಬಂದೆ ಮೇಡಮ್ ಅವ್ರೆ. ರೀ ಕುಮಾರ್ ಎಲ್ಲಿದ್ದೀರಿ? ಪಕ್ಕದ ರಸ್ತೆ ಅಲ್ಲ, ಬೇಗ ನನ್ನ ಮನೆ ಮುಂದೆ ಬನ್ರಿ. ಯಾಕೆ ಸರ್ ಅರ್ಜೆಂಟ್ ಆಗಿ ಕರೆಸಿದ್ರಿ? ಕುಮಾರ್ ನಿಮ್ಮ ಹೆಂಡತಿ ಹೆಸರೇನ್ರಿ? ಯಾಕೆ ಸರ್? ಅಯ್ಯೋ ನಾ ಕೇಳ್ದಷ್ಟು ಹೇಳ್ರಿ. ಮಾದೇವಿ ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಲ್ಲ. ನಿಮ್ಗೊಂದು ಎಳೆ ಮಗು ಇದೇನ್ರಿ? ಹೌದು. ಅಯ್ಯೋ ಈ ವಿಷಯ ನನಗೆ ಮೊದಲೇ ಯಾಕ್ರಿ ಹೇಳಲಿಲ್ಲ? ರೀ ನನಗೆ ವಿಚ್ಛೇದನ ಬೇಕಾಗಿರೋದು ಹೆಂಡತಿಯಿಂದ ಮಗುವಿಂದ ಅಲ್ವಲ್ಲ. ಅಯ್ಯೋ ಒಂದು ನಿಮಿಷ ಇರ್ರಿಯಪ್ಪ. ನೋಡಿ ಮಾದೇವಿ ಅವರೇ, ನೋಡಿ ಮಾದೇವಿ ಅವರೇ, ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, ಸಣ್ಣ ಮಗು ಬೇರೆ ಇದೆ, ಗಂಡನ ಜೊತೆ ಜಗಳ ಮಾಡ್ಕೊಂಡು ಯಾಕೆ ವಿಚ್ಛೇದನಕ್ಕೆ ಹೋಗ್ತೀರಾ? ನೀವು ಇದಕ್ಕೆಲ್ಲ ಒಪ್ಪಬೇಡಿ. ನಾನಲ್ಲ ಅನ್ನ ಗಂಡನೇ, ಅವ್ನು ಯಾವನ ಬಿಕ್ನಾಸಿ ಲಾಯರ್ ತಗೋ ಹೋಗವನೇ. ಅಯ್ಯೋ ರಾಜ ಮಾಡ್ಕೊಂಬಿಡಿ, ಹೋಗಿ ದಬಾರ ಅಂತ ಗಂಡನ ಕಾಲಕ್ಕೆ ಬಿದ್ದು ಬಿಡಿ, ವಿಚಾರ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾನ್ ಯಾಕೆ ಅವನ ಎಕಡಕ್ ಬೀಳಿ? ತಪ್ಪವಂದಯ್ಯ, ಎಂತ ಮಾತು ಅಂತ ಆಡ್ತಿದ್ಯ ಗುಂಡ? ಇವಳು ಗಂಡ ಹಿಡ್ಕೊಂಡು ಒಡೆದು ಬಡ್ದು ಒಡವೆ ಎಲ್ಲ ಕಿತ್ಕೊಂಡವನೆ, ಈಗ ರಾಜ ಮಾಡ್ಕೊಂಡಿದೀಯ? ಒಂದು ನಿಮಿಷ ರೀ ಕುಮಾರ್ ಬನ್ರಿ. ಇವನೇ ಏನೇ ನಿನ್ ಗಂಡ? ಇಂತ ಬಂಗಾರದಂತ ಎಂಟಿನ ಬಿಟ್ಬಿಡ್ತೀನಿ ಅಂತಿದೀಯಲ್ಲ, ನೀನಿಗೆ ಎಲ್ಲ ಬಂದದೆ ದೊಡ್ಡ ರೋಗ. ಅವಳನ್ನೇನಾದ್ರು ಬಿಟ್ಬಿಡ್ತೀನಿ ಅಂದ್ರೆ ನಿನ್ನ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಮಗ ಸಹಾಯ ಕೊಟ್ಟಿತ್ತು, ಅಕಸ್ಮಾತ್ ಸತ್ತೋಗಿದೆ, ನೀನು ಜೈಲ್ ಗುಂಟಾಗ್ತಾ ಇದ್ದೆ. ಈ ತರ ಹೆದರ್ಸಿದ್ರೆ ನಾನ್ ಸುಮ್ನಿರಲ್ಲ, ಇದು ನನ್ನ ಸಂಸಾರ, ನನಗ್ ವಿಚ್ಛೇದನ ಬೇಕು. ಇಚ್ಛೇದ ಅಂತೆ ಇಚ್ಛೇದ ಮರುವಾದಿಯಾಗಿ ಹೇಳ್ತಾ ಇದ್ದೀನಿ, ಆ ಹುಡುಗಿನ ಕರ್ಕೊಂಡು ಹೋಗಿ ಮನೆಗೆ ಹೋಗು. ಬೇಕಾಗಿಲ್ಲ. ಬೇಕಾಗಿಲ್ವಾ? ಏ ಲಾಯರ್ ಗುಂಡಣ್ಣ, ಏನ್ರಿ ಇದು? ಸಾರಿ ಕುಮಾರ್, ಆವೇಶಕ್ಕೊಳಗಾಗಿ ಕೆನ್ನೆ ಹೊಡೆದು ಬಿಟ್ರು. ವಿಚ್ಛೇದನ ಕೊಡಿಸ್ತೀನಿ ಅಂತ ಡೀಟೇಲ್ಸ್ ತಗೊಂಡು ನನ್ನ ಹೆಂಡತಿ ಮಗುನ ಇಲ್ಲೇ ಕರ್ಕೊಂಬಂದು ಇಟ್ಕೊಂಡು ನನಗೆ ಆವಾಸ್ ಹಾಕಿಸ್ತೀರಾ? ಸಾಲದು ಅಂತ ಈ ಮುದುಕಿ ಕೈಲಿ ನನ್ನ ಕೆನ್ನೆಗೆ ಹೊಡಿಸ್ತೀರಾ? ನೋಡ್ಕೋತೀನ್ರಿ, ನಿಮ್ಮನ್ನ ನೋಡ್ಕೋತೀನಿ, ಆಚೆ ಬನ್ನಿ, ಕೈ ಕಾಲು ಮುರಿಸ್ತೀನಿ. ಕುಮಾರ ನೋಡ್ರಿ, ರೌಡಿ ಕರ್ಕೊಂಬಂದಿದ್ದಾನೆ, ನಮ್ಮನೆ ನೋಡಿ ಹೇಗ್ ಗುರಾಯಿಸ್ತಾ ಇದಾರೆ. ನಾವ್ ಯಾಕಮ್ಮ ಹೆದರ್ಕೋಬೇಕು, ಇದು ಪಬ್ಲಿಕ್ ಪ್ಲೇಸ್, ಲಾಯರ್ ಮೇಲೆ ಅಟ್ಯಾಕ್ ಮಾಡೋ ಹಾಗಿಲ್ಲ. ನಿಮ್ ರೂಲ್ಸ್ ನಿಮ್ಗೆ ಗೊತ್ತು, ಅವ್ರಿಗೇನ್ ಗೊತ್ತು? ಏನ್ರಿ ಲಾಯರ್ ಗುಂಡಣ್ಣ, ನನ್ನ ಹತ್ರ ಡೈವರ್ಸ್ ಕೊಡಿಸ್ತೀನಿ ಅಂತ ಫೀಸ್ ಇಸ್ಕೊಂಡು ನನ್ನ ಹೆಂಡತಿ ಜೊತೆ ಸೇರಿ ಮಸ್ಲಕ್ ಮಾಡ್ತಾ ಇದೀರಾ? ನಮ್ ಕುಮಾರ್ನ ಏನ್ ಅನ್ಕೊಂಡಿದ್ಯಾ ನೀನು? ಅವನಿಗೆ ವಿಚ್ಛೇದನ ಕೊಡಿಸ್ಲಿಲ್ಲ ಅಂದ್ರೆ ನಿನ್ ಕೈ ಕಾಲು ತೆಗೆದು ಬಿಡ್ತೀನಿ. ವಿಚ್ಛೇದನ ಸಿಗೋ ಸ್ವಲ್ಪ ಲೇಟ್ ಆಗತ್ತಣ, ಯಾಕೆಂದ್ರೆ ಅವ್ರ ಹೆಂಡತಿ ನನ್ನ ಹತ್ರ ಬಂದು ಕೈ ಕಾಲು ಹಿಡ್ಕೊಂಡು ವಿಚ್ಛೇದನ ಕೊಡಿಸೋದು ಬೇಡ ಅಂತ ಹೇಳ್ತಾ ಇದಾರೆ. ಹಂಗಾರೆ ನೀನ್ ಎರಡು ಕಡೆ ದುಡ್ಡು ತಿಂತ ಇದೀಯಾ? ಯಾವಲ್ಲ ನೀನು, ಯಾಕೆ ಬಂದಿದ್ಯಾ ಅಲ್ಲಿ? ನಾನ್ ಯಾರು ಅಂತ ಹೇಳಿದ್ರೆ ನೀನ್ ನಡ್ಕೋಗ್ಬಿಡ್ತೀಯ? ರೌಡಿ ರಾಮಲಿಂಗನ್ ಹತ್ರ ಕೇಳಿದ್ಯಾ? 4 ಮರ್ಡ್ರು, 8 ಹಾಫ್ ಮರ್ಡ್ರು,
ಜೈಲ್ ಗೋಡೆಗೆ ಕನ್ನ ಹಾಕಿ ಪಿಸಿ ಗುನ್ನ ಹೊಡೆದು ಇಲ್ಲಿ ತನಕ ಬನ್ನಿ. ರೌಡಿ ರಾಮಲಿಂಗುನ ನಿನ್ನನ್ನು ಮುಗ್ಸಕ್ಕೆ ಅಂತಾನೆ ಬಂದಿರೋದು. ತಾಯಿಯರ ಮೇಲೆ ಕೈ ಮಾಡ್ತೀಯನ ಬಾರ ಇಲ್ಲಿ. ಯಾರ ಕುಮಾರ ಅಂತ ಅಣ್ಣ? ಕುಮಾರ ಹೇ ಬರ ಇಲ್ಲಿ. ಏ ಕುಮಾರ, ಇನ್ನೊಂದ್ಸಲ ಈ ತರ ಎಡ್ವರ್ಡ್ ಕೆಲಸ ಮಾಡಿದ್ರೆ ನಾನ್ ನಿಮ್ಗೆ ಉಳಿಸಲಕ ಅಣ್ಣ. ಅವ್ನ ಹೆಂಡತಿ ಬೇಡ ಅಂದ್ರೆ ವಿಚ್ಛೇದನ ತಗೋತಾ ಇದ್ದಾನಣ್ಣ. ಏಯ್, ಕಟ್ಕೊಂಡು ಹೆಂಡತಿ ಕೈ ಕೊಟ್ರೆ ಕೈ ಕಾಲು ಮುಟ್ಟಿಸ್ಬಿಡ್ತೀನಿ. ಏಯ್ ಹೊಡೆಯೋ ಅಣ್ಣ. ನಾನು ಹೊಡೆಯೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಗಂಡನ ಕಾಪಾಡ್ಬಿಟ್ರೆ ಎಲ್ಲಿ ಏನೇ ಅನ್ಯಾಯ ಆದ್ರೂ ಅಲ್ಲಿ ನಾನು ಇದ್ದೇ ಇರ್ತೀನಿ. ನೋಡಿ ರಾಮಲಿಂಗು ಅವರೇ, ನಿಮ್ಮ ಮೇಲೆ ಎಷ್ಟೊಂದು ಕೇಸ್ ಇದ್ರು ಜೈಲಿಂದ ತಪ್ಪಿಸ್ಕೊಂಬಂದಿದ್ದೀರಲ್ಲ, ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿನ ಕಾಪಾಡಕ್ ಬಂದಂಗೆ ಆಯ್ತು. ನಿಮ್ಗೆ ಏನೋ ತೊಂದರೆ ಆದ್ರೆ ಒಂದೇ ಒಂದು ಸಲ ಪೆದ್ದ ಪರಮ ಅಂತ ಕೂಗಿ ತಕ್ಷಣ ಬಂದ್ಬಿಡ್ತೀನಿ. ಅಂದ್ರೆ ನೀವು ಶೂಟಿಂಗ್ ನೋಡಿ ಗಡಪ್ ಎತ್ತಕಣ ಹಾಗೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಆ ಕುಮಾರ, ಪಾಠ ಕಲ್ತ. ಹೇಗೋ ಏನೋ ಎಲ್ಲ ಸೆಟ್ಲ್ ಆಯ್ತಲ್ಲ, ನಮ್ಗೆ ಅಷ್ಟೇ ಸಂತೋಷ. ನಮ್ಮ ಮತ್ತೆ ಕೈ ಹಾಕಿದ ಮೇಲೆ ಮುಗೀತು. ಅಕ್ಕ ನೋಡ್ತಾ ಇರೋ ಮಾದೇವಿನ ಅವ್ರ ಗಂಡನ ಮನೆಗೆ ಕಳಿಸ್ತಾರೆ. ಹೌದು ಹೌದು ಅವ ಮಾದೇವಿ. ಏನಮ್ಮ ನೀವು ಹೋಗಿ ನಿನ್ ಗಂಡನ ಮನೇಲಿ ಆರಾಮಾಗಿರು. ಇಲ್ಲ ನಾ ಹೋಗಕ್ಕಿಲ್ಲ, ನನ್ ಕೈನ ಕಾಸಿಲ್ಲ, ಅವನನ್ನ ಸೇರ್ಸಾಕಿಲ್ಲ, ಬಡಿತಾನೆ. ಅದಕ್ಕೆ ಚಿಂತೆ ಮಾಡ್ತೀರಿ, ಗುಂಡನವ್ರು ಕೊಡ್ತಾರಲ್ಲ. ಏ ಗುಂಡ, ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸ, ಹೆಣ್ಮಕ್ಳು ಬರೀ ಕೈನಾಗ ಆಚೆ ಹೋಗ್ಬಾರ್ದು. ಎಷ್ಟು ಕೊಟ್ಲೆ ಅತ್ತವ್ರೆ? ನೂರು ಇನ್ನೂರು? ಒಂದ್ ಎರಡ್ ಸಾವಿರ ಕೊಟ್ಟು ಕಳ್ಸ್ರಿ. ಮಗು ಬೇರೆ ಐತೆ, ನಾನು ಒಬ್ಳೆ ಹೋದ್ರೆ ಅವನೇನಂತಾನೋ ಏನೋ. ನನ್ನ ಜೊತೆ ಯಾರಾದ್ರೂ ಬರ್ರಿ. ಅದೇವ್ರೇ ನೀವು ಗುಂಡನವ್ರು ಹೋಗ್ಬರ್ರಿ, ನಾವ್ ಯಾರು ನೋಡ್ಕೊಂತೇನೆ. ಬೇಸ್ಕಲ್ಲ ಸುಬ್ಬಾ, ಬೋ ಜವಾಬ್ದಾರಿ ಅದ ನಿಂಗೆ. ನಾನು ಒಬ್ಳೆ ಇಲ್ಲಿ ಇರ್ಬೇಕಾ? ಹೌದು ನೀ ಇಲ್ಲೇ ಇರ್ಬೇಕು. ಗುಂಡ ವೈಶಾಲಿ ಹೋಗ್ ಬರ್ಲಿ. ನಾನು ಹೋಗಲ್ಲ, ಅವ್ರೊಬ್ರೇ ಹೋಗ್ಲಿ. ಅಯ್ಯ ನಿನ್ ತಲೆ, ಈಗಾಗ್ಲೇ ಅವಳ ಗಂಡ ಗಲಾಟೆ ಮಾಡ್ತಾವನೆ, ನಿನ್ ಗಂಡನ ಜೊತೆ ಅವಳನ್ನ ಕಳಿಸ್ಬಿಟ್ರೆ ಇನ್ನು ಗಲಾಟೆ ಮಾಡಕ್ಕಿಲ್ವಾ? ಏನು ಮಾಡಕ್ಕಾಗಲ್ಲ ನಡಿಯಮ್ಮ, ಹೋಗಿ ಬರೋಣ. ವಸಿ ಮಗಿನೇ ಎತ್ಕೊಂಡ್ ಬನ್ನಿ ಅಮ್ಮ. ನಿಮ್ಮಿಂದ ನಂಗೆ ಬೋ ಸಹಾಯ ಆಯ್ತು, ನಮ್ಮ ತಾಯಿ ಕೂಡ ಇಟ್ಟು ಮಾಡಿರಲಿಲ್ಲ. ದೇವ್ರು ಒಳ್ಳೇದು ಮಾಡಲಿ ಮಗ, ಬರ್ತೀನಿ. ಏಯ್ ಮುನಿಯ, ರೌಡಿ ಅಂತ ಅನ್ನಿಸ್ಕೋತ್ಯಾ, ಹೋಗಿ ಆ ಲಾಯರ್ ಗುಂಡಣ್ಣನ ಕೈಲಿ ಒದೆ ತಿನ್ಕೊಂಡು ಬರೋಂಗಾಯ್ತಲ್ಲ. ಇನ್ನೊಂದ್ಸಲ ಆ ಲಾಯರ್ ಸಿಕ್ಕಿದ್ರೆ ಕೈ ಕಾಲು ಮುರಿದಾಕ್ ಬಿಡ್ಬೇಕು. ಆ ನನ್ನ ಮಿಟಕ್ಲಾಡಿ ಹೆಂಡತಿ ಹೋಗಿ ಅವನ ಮನೇಲಿ ಸೇರ್ಕೊಂಡಿದ್ದಾಳೆ, ಬರಲಿ ಹೊಗೆ ಹಾಕ್ಬಿಡ್ತೀನಿ. ಎಷ್ಟೇ ಧೈರ್ಯ ನಿನ್ಗೆ, ಬರಬೇಡ ಅಂತ ಹೇಳಿರ್ಲಿಲ್ಲ ನಿನ್ಗೆ? ಅವ್ರು ಹೋಗು ಅಂದ್ರೆ ನಾ ಬಂದೆ. ಬರಬೇಡ ಅಂತ ಹೇಳಿದ್ದು ನಿನ್ ಗಂಡ, ಹೋಗು ಅಂದವನ್ ಯಾವನೇ? ಲಾಯರ್ ಗುಂಡಣ್ಣ. ಓಹೋ, ತಾವು ಕಳಿಸಿದ್ದು? ನಾನೇ ನನ್ನ ಹೆಂಡತಿನ ಬೇಡ ಅಂದಿರ್ಬೇಕಾರೆ ನೀನ್ ಯಾಕೋ ಕರ್ಕೊಂಬಂದೆ ಇವಳನ್ನ ಇಲ್ಲಿ? ರೀ, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಹೆಂಡತಿನ ಬಿಟ್ಬಿಡೋದ? ಈಗ ನನ್ನ ಹೆಂಡತಿ ಜೊತೆ ನಾನ್ ಸಂಸಾರ ಮಾಡ್ಕೊಂಡಿಲ್ವಾ? ನೋಡ್ರಿ, ನನ್ಗೆ ಇವಳು ಬೇಡ, 10 paisa ಪ್ರಯೋಜನ ಇಲ್ಲ ಇವಳಿಂದ, ಬೇಕಾದ್ರೆ ನೀವೇ ಇಟ್ಕೊಳ್ಳಿ. ಇದ್ ಬಂದಿದ್ ದುಡ್ಡೆಲ್ಲ ಕಿತ್ಕೊಂಡ್ರಿ, ಮೈ ಮ್ಯಾಕಿದ್ ಒಡವೆ ಎಲ್ಲ ಮಾರ್ಕೊಂಡ್ರಿ, ಸಾಲದಕ್ಕೆ ನಮ್ಮ ಅಪ್ಪನ ಹತ್ರ ಲಕ್ಷಾಂತರ ರೂಪಾಯಿ ಪೀಕಿಸ್ಕೊಂಡ್ರಲ್ರಿ. ನೋಡಿ 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 ಎಷ್ಟು ಬಾಯಿ ಮಾಡ್ತಾಳೆ, ನನ್ಗೆ ಇವಳು ಬೇಡ, ಬೇಕಾದ್ರೆ ನೀವೇ ಮದುವೆ ಮಾಡ್ಕೊಳ್ಳಿ. ಹಾಗೆಲ್ಲ ಆಗಲ್ಲ ರೀ. ನೋಡಿ, ರೌಡಿ ರಾಮಲಿಂಗು ನನ್ನ ಫ್ರೆಂಡು, ಅವನಿಗೆ ಸಿಟ್ಟು ಬಂದ್ರೆ ಸುಮ್ಮನೆ ಇರಲ್ಲ. ಇವಳು ಇಲ್ಲೇ ಇರಲಿ, ಬಿಟ್ಬಿಡಿ. ಆಯ್ತು, ಇವಳು ಇಲ್ಲೇ ಇರಲಿ, ಇವಳಿಗೊಂದು ಗತಿ ಕಾಣಿಸ್ತೀನಿ. ನಾನು ಕೊಟ್ಟ ಫೀಸು 5,000 ರೂಪಾಯಿ, 2,000 ರೂಪಾಯಿ ಕೊಟ್ಟಿದ್ದೀನಿ, ಇನ್ನು 3,000 ಹಾಗೆ ಇದೆ. ಯಾರಿಗೆ ಕೊಟ್ಟೆ 2,000? ಹೆಂಡತಿಗೆ. ಯಾರ ಹೆಂಡತಿಗೆ? ನನ್ನ ಹೆಂಡತಿಗೆ. ಅಯ್ಯೋ ನೋಡಿ ಕುಮಾರ್ ಅವರೇ, ನಾನೇ ಖರ್ಚು ಮಾಡ್ಕೊಂಬಿಟ್ಟಿದ್ದೀನಿ, ತಗೊಳ್ಳಿ. ನಿಮ್ಮ 5,000 ರೂಪಾಯಿ ನಿಮಗೆ ಕೊಟ್ಬಿಡ್ತೀನಿ, ನೀವು ಉಂಟು, ನಿಮ್ಮ ಹೆಂಡತಿ ಉಂಟು. ಕೈಯಿಂದ 2,000 ರೂಪಾಯಿ ಹೋಯ್ತು. ಆಯ್ತು, ಇವಳನ್ನ ಮನೆ ಬಿಟ್ಟು ಹೇಗೆ ಓಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೆಣಸಿನ್ಕಾಯಿ ಘಾಟ್ ಹಾಕಿ ಉಪವಾಸ ಕೆಡುವುದ್ರೆ ತಾನೇ ತಾನಾಗ ಹೋಗ್ತಾಳೆ. ನಡಿಯ ನಡಿಯ ಅವಳಿಗೆ. ಮಾದೇವಿನ ಅವ್ರ ಗಂಡನ ಮನೆ ಬಿಟ್ರೋ ಇಲ್ಲಿ ಹೋಗೋತಾಗ್ಲಿಲ್ವಲ್ಲ, ಅದಕ್ಕೆ ಅವ್ರ ಹಿಂದೆ ಇನ್ನೊಬ್ಬ ಬಿಟ್ಟಿದ್ದೀನಿ. ಯಾರನ್ನ? ಸುಬ್ಬನ್ನ. ಅವನೇನ್ ಸರಿಯಾಗಿ ಕೆಲಸ ಮಾಡ್ತಾನ? ಯಾಕೆ ಮಾಡಕ್ಕಿಲ್ಲ, ನಾ ಹೇಳಿದ ಕೆಲಸ ಬೋ ಚೆನ್ನಾಗಿ ಮಾಡ್ತಾನೆ, ಬೋ ಒಳ್ಳೆ ಹುಡುಗ ಅವನು. ಅಂತೂ ಮಹಾದೇವಿ ಅವಳ ಮನೆಗೆ ಸೇರ್ಕೊಂಡ್ಲಪ್ಪ, ನಾವಿಬ್ರು ಸೇರ್ಕೊಂಡು ಚೆನ್ನಾಗಿ ಬೆಣ್ಣೆ ತಿಂದ್ವಿ. ಕೈ ಮುಗಿದ್ಬಿಟ್ಟ ಅತ್ತೆಯವ್ರೆ, ನಿಮ್ಮ ಅತ್ತೆಯವ್ರಿಗೆ ನನ್ನ ನಮಸ್ಕಾರ ತಿಳಿಸ್ಬಿಡಿ. ನಾನು ಯಾವತ್ತೂ ನನ್ನ ಹೆಂಡತಿನ ಬಿಟ್ಟಿರಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತೇಳಿ ನಿಮ್ಮ ಬದಲು ನನ್ನ ಕಾಲಕ್ಕೆ ಬಿದ್ದು ಬಿಡೋದ? ತಲೆ ಮೇಲಿದ್ದ ದೊಡ್ಡ ಹೊರೆ ತಪ್ಪು.
ಏನ್ಲ ಮಗ ಕುಮಾರ ಅವ್ನ ಹೆಂಡತಿನ ಬೆಳ್ಕೊಂಡು ಓಡಾಡ್ತಾನೆ, ಆಕಿ ಬಾಯ್ ಬಾಯ್ ಬಡ್ಕೊಳ್ತಾಳ, ಇನ್ನೇನಾಗಿ ಸತ್ತ ಹೋಗಾಳ. ಮತ್ತೆ ಇವ್ಳು ಹೇಳಿದ್ರು ಮನೆ ತುಂಬಿಸ್ ಬಂದಿದೀವಿ ಅಂತ. ಎಲ್ಲ ಸುಳ್ಳ, ಅವ ಅವ್ರ ಹೊಡಿದಿನ ಕಿಟಕಿಯಿಂದ ನಾನ ನೋಡಿನಿ. ನಡಿಲ್ಲ ಮಗ, ಆ ಮಗ ಜೀವ ಉಳ್ಸಾರ. ನಡಿಲ್ಲ ನಡಿಲ್ಲ. ಲೇ ಪರಮ, ಇನ್ನೂ ಕಷ್ಟಕ್ಕೆ ಬಂತಲ್ಲ, ಆ ರೌಡಿ ರಾಮಲಿಂಗನ ಕಳಿಸು, ಬಂದು ನಮ್ಮನ್ನ ಕಾಪಾಡ. ಇನ್ಯಾರಿಗ್ರಿ? ಸುಮ್ನಿರಮ್ಮ. ಹಲೋ, ಪೊಲೀಸ್ ಸ್ಟೇಷನ್. ಅದಕ್ಕಂತಾನೆ ರೌಡಿ ರಾಮಲಿಂಗ್ನ ಕರ್ಸಿನಿ. ರಾಮಲಿಂಗ ನೋಡ್ಕೊಳ್ಳ, ಸರಿಯಾಗಿ ಸಂಸಾರ ಮಾಡ್ಕೊಂಡ್ರೆ ಸರಿ ನಂಗೆ ಗೊತ್ತಲ್ಲ. ಇವನೇಮ್ಮ ಒರಿಜಿನಲ್ ರೌಡಿ ರಾಮಲಿಂಗ. ಡಿಚ್ಚೆ ಡಿಚ್ಚೆ ಹೊಡಿತೀನಿ ನಿಂಗೆ. ಹೆಂಗಳ ಇಲ್ಲಿ ಜೈಲಿಂದ ಇವತ್ತೇ ಜಾಮೀನ್ ತಕೊಂಡು ರಿಲೀಸ್ ಆಗಿ ಬಂದಿದ್ದೀನಿ. ನನ್ನ ಹೆಸರು ಹೇಳ್ಕೊಂಡು ಡೂಪ್ಲಿಕೇಟ್ ಹೆಸ ಹಾಕೊಂಡು ಜನಗಳನ್ನ ಎದುರಿಸ್ತಾ ಇದೀಯಾ? ನಾನು ಶಿಷ್ಯ ಹೇಳ್ದ, ನನ್ನ ಹೆಸರು ಹೇಳ್ಕೊಂಡು ಜನಗಳ ಹತ್ರ ರೋಲ್ ಕಾಲ್ ಮಾಡ್ತಾ ಇದೆ ಅಂತೆ. ನಿಜವೇನು? ನಾನು ಸರ್ ನಟ ಭಯಂಕರ ಪರಮೇಶ್ವರ. ಏನ್ ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಮಾರೇ ಮಾರಿ ಮಾಡ್ತಾ ಇದೀರಾ? ಜೈಲಿಂದ ಬಂದಲ್ಲಿ ನೋಡ್ಕೊಂತೀನೋ? ನೀನು ಸುಮ್ಮನೆ ಬಿಡಲ್ಲ ಗುಂಡಣ್ಣವ್ರೆ. ಈ ಕುಮಾರನ್ ವಿಷಯ ಎಲ್ಲ ಗೊತ್ತಾಯ್ತು, ಇವನ್ ಎಂತ ಎಡವಟ್ರಾಯ್ ಅನ್ನೋದು ಗೊತ್ತಾಯ್ತು. ಹೌದು ಸರ್, ಅವನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿ, ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ. ನೀವೇನು ಯೋಚನೆ ಮಾಡ್ಬಿಡಿ, ನಮ್ ಸಾಹೇಬ್ರಿಗೆ ಹೇಳಿ FIR ಹಾಕ್ಸ್ತೀನಿ. ಇವ್ರನ್ನ ತಗೊಂಡೋಗಿ 14 ವರ್ಷ ಜೈಲಲ್ಲಿ ಮುಚ್ಚಿಬಿಡ್ತೀನಿ. ಹೆಂಡತಿನ ಸಾಕಕ್ ಯೋಗ್ಯತೆ ಇಲ್ದಾದ್ರು ಮದುವೆ ಆಗ್ಬಿಡ್ತಾರೆ. ತಪ್ಪಾಯ್ತು ಸರ್, ಇನ್ಮೇಲಿಂದ ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಸರ್. ಏನೋ ದುಡ್ಡಿನ ಆಸೆಗೆ ಹಿಂಗ್ ಮಾಡಿದೆ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಜೈಲ್ಗೆ ಹಾಕ್ಬಿಡಿ ಸರ್. ಹೋಗ್ಲಿ ಬಿಟ್ಬಿಡ್ರಿ, ನಾವ್ ಹೋಗೋವರ್ಗು ಹಿಂಗಂತೀಯ, ನಾವ್ ಹೋದ್ಮೇಲೆ ಬಾಲ ಬಿಚ್ಚಿದೀಯ? ಬಾಲ ಅಲ್ಲಮ್ಮ ಬೆಲ್ಟು. ಅಯ್ಯೋ ಇಲ್ಲ, ಪ್ರಮಾಣ ಮಾಡಿ ಹೇಳ್ತೀನಮ್ಮ, ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತೀನಿ. ಮದುವೆ ಹೇಳೆ. ಇನ್ಯಾಕೆ ನಾನು ನನ್ನ ಗಂಡ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇರ್ತೀವಿ, ಅವ್ರಿಗೇನು ಮಾಡಬೇಡಿ. ಅಲ್ಲ ಮೇಡಮ್ನವ್ರೆ, ಮತ್ತೆ ಇವನು ಜೂಜಾಡೋದಕ್ಕೆ ರೇಸ್ ಆಡೋದಕ್ಕೆ ಹೊರಟೋಗ್ಬಿಟ್ರೆ ಏನು ಮಾಡೋದು? ಮಗು ಮೇಲೆ ಆಣೆ ಮಾಡಿ ಹೇಳು. ಮಗು ಮಲ್ಕೊಂಡ್ಬಿಟ್ಟಿದೆ, ನಿಮ್ಮ ಮೇಲೆ ಆಣೆ ಆಡಲ್ಲ, ಇವ್ರ ಮೇಲೆ ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ, ನನ್ನ ಮೇಲೆ ಆಣೆ ಮಾಡ್ಕೊಳ್ತೀನಿ. ಇನ್ಮೇಲಿಂದ ನಾನು ಜೂಜಾಡೋದಿಲ್ಲ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅವ್ರು ಹೊರಟಿದ್ದಾರೆ, ಇವತ್ತೇ ಮಾತುಕತೆ ಮುಗಿಸ್ಬಿಡಿ. ಅತ್ತೆಯವರೇ, ನೀವು ಬಂದಿರೋದ್ರಿಂದ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ಇನ್ನೊಂದು ಕೋರಿಕೆ, ವೇದನ್ ಮದುವೆ ವಿಷಯ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ, ಈ ವರ್ಷದಲ್ಲಿ ಅವಳು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅವಳು ಒಪ್ಕೊಂಡಿದ್ದಾಳೆ, ನಾನ್ ನೋಡಿದ ಹುಡುಗನ ಅವಳು ಒಪ್ಬೇಕಲ್ಲ. ಅತ್ತೆ ನೀವು ಹೇಳಿದ್ಮೇಲೆ ಮುಗೀತು, ನಿಮ್ ಮಾತನ್ನ ಯಾವತ್ತಾರ ಅವಳು ತೆಗ್ದಾಕಿದಾಳಾ? ಅತ್ತೆಯವರೇ, ನಿಮ್ ಮಗ ಡಾಕ್ಟರ್ ರಾಘವೇಂದ್ರನಿಗೆ ನಮ್ಮ ವೇದನ್ ಕೊಡ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಏ ಅವ್ನು ಇನ್ನು ಕಡೆ ಹೊಸ ಓದ್ತಾವ್ನೆ, ಇನ್ನು ಲೇಟ್ ಆಯ್ತದೆ. ನಿನ್ಗೋಸ್ಕರ ಒಂದ್ ಹುಡುಗ ಕಾಯ್ತಾವ್ನೆ ಸಾಯ್ತಾವ್ನೆ, ಅವನ್ನ ಲಗ್ನ ಆಗ್ಬಿಡು, ನನ್ ಖರ್ಚಿಂದನೇ ಲಗ್ನ ಮಾಡಿಸ್ಬಿಡ್ತೀನಿ ನಿನ್ಗೆ. ಯಾರವನು?